इन्नु भेड़ जंगम मीसलातिगागि तीव्रगोंडिदे होराट भेड़ जंगम सत्य प्रतिपादना सत्याग्रह होराट नडेयता इदे बेंगळूरिगे होरटंत होराटगाररन्न पोलीसरु तडेदिद्दारे तुमकूरिन कळ्ळंबेळ्ळ टोल बळि होराटगाररन्न तडेदिद्दारे खाकि बेंगळूरु फ्रीडम पार्किगे तेळुत्ता इद्द होराटगाररु होराटगाररु मुंदक्के होगदंते तुमकूरिनल्लि तडे नीडलागिदे इन्नु राज्यदल्लि मीसलातिगोस्कर बेडिकेगळु एरे हेच्चागता इदे भेड़ जंगम मीसलातिगे होराट तीव्रगोंडिदे बेड़ जंगम सत्य प्रतिपादना सत्याग्रह होराट नडीता है बेंगळूरिगे होरटंत होराटगाररन्न पोलीसरु तडेदु निल्लिसिदारे तुमकूरिन बेळ्ळंबेळ्ळ टोल बळि होराटगाररन्न तडेदु निल्लिसिदारे खाकि बेंगळूरु फ्रीडम पार्क अवरु तेळ्ळुत्ता इद्दरु होराट माडबेकु अंत हेळि होराटगाररु मुंदक्के होगदंते तुमकूरिनल्लि तडे नीडलागिदे जमखंडि रायचूरु बागलकोटे सेरिदंते उत्तर कर्नाटक भागदिंद बर्ता इद्दंत प्रतिभटनाकाररु 80 बस्सुगळु नूरारु क्रूजर वाहनगळन्न ಪೊಲೀಸರು ತಡೆದು ನಿಲ್ಲಿಸಿದ್ದಾರೆ ಇನ್ನು ಬೇಡ ಜಂಗಮ ಸಮುದಾಯದ ಮೀಸಲಾತಿಗಾಗಿ ಹೋರಾಟ ನಡೆಯತಾ ಇದೆ ಪೊಲೀಸರ ವರ್ತನೆಗೆ ಹೋರಾಟಗಾರರು ಆಕ್ರೋಶ ವ್ಯಕ್ತಪಡಿಸುತ್ತಾ ಇದ್ದಾರೆ ವಾಹನ ತಡೆದಿದ್ದಕ್ಕೆ ರಾಷ್ಟ್ರೀಯ ಹೆದ್ದಾರಿ 48 ರಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ ಕಳ್ಳಂಬೆಳ್ಳ ಟೋಲ್ ಬಳಿ ರಸ್ತೆಯಲ್ಲೇ ಕುಳಿತು ಪ್ರತಿಭಟನಾಕಾರರು ಪ್ರತಿಭಟನೆಯನ್ನು ಮಾಡುತ್ತಾ ಇದ್ದಾರೆ ರಾಜ್ಯದಲ್ಲಿ ಜಾತಿ ಜೊತೆಗೆ ಈ ಎಸ್ಸಿ ಸಮುದಾಯವನ್ನ ಎಸ್ಟಿಗೆ ಸೇರಿಸಬೇಕು ಎಸ್ಟಿ ಸಮುದಾಯವನ್ನ ಎಸ್ಸಿಗೆ ಸೇರಿಸಬೇಕು ನಮಗೆ ಮೀಸಲಾತಿಯನ್ನು ಹೆಚ್ಚಿಗೆ ಮಾಡಬೇಕು ಅನ್ನುವಂತದ್ದು ಸಾಕಷ್ಟು ಕೂಗುಗಳು ಕೇಳಿ ಬರ್ತಾ ಇದೆ ಸಮುದಾಯವಾರು ಮೀಸಲಾತಿಗೆ ಕೂಗು ಜೋರಾಗಿ ಕೇಳಿ ಬರ್ತಾ ಇದೆ ವಾಲ್ಮೀಕಿ ಕೂಗಾಯಿತು ಅದಾದ ಮೇಲೆ ನಾವು ಲಿಂಗಾಯತ ಧರ್ಮದಲ್ಲಿ ಲಿಂಗಾಯತ ಪ್ರತ್ಯೇಕ ಧರ್ಮ ಬೇಕು ಅಂತ ಆಯಿತು ಆ ಕೂಗನ್ನು ಕೂಡ ಕೇಳಿದಿವಿ ಜೊತೆಗೆ ಪಂಚಮಸಾಲಿಗಳ ಹೋರಾಟವನ್ನು ಕೂಡ ಗಮನಿಸಿದಿವಿ ಈಗ ಸದ್ಯಕ್ಕೆ ಬೇಡ ಜಂಗಮ ಮೀಸಲಾತಿಗೋಸ್ಕರ ಹೋರಾಟ ನಡೆಯತಾ ಇದೆ ಬೇಡ ಜಂಗಮ ಸತ್ಯ ಪ್ರತಿಪಾದನ ಸತ್ಯಾಗ್ರಹ ಹೋರಾಟ ಅಂತೆ ಇನ್ನು ಬೆಂಗಳೂರಿಗೆ ಹೊರಟಿದ್ದಾರೆ ಹೋರಾಟಗಾರರು ಆ ಹೋರಾಟಗಾರರನ್ನು ತುಮಕೂರು ಟೋಲ್ ಬಳಿ ಪೊಲೀಸರು ತಡೆದು ನಿಲ್ಲಿಸಿದ್ದಾರೆ ಬೆಂಗಳೂರು ಫ್ರೀಡಂ ಪಾರ್ಕ್ಗೆ ತೆಳ್ತಾ ಇದ್ದರು ಹೋರಾಟಗಾರರು ಇನ್ನು ಹೋರಾಟಗಾರರು ಮುಂದಕ್ಕೆ ಹೋಗದಂತೆ ತುಮಕೂರಿನಲ್ಲಿ ತಡೆ ನೀಡಲಾಗಿದೆ ತಡೆ ನೀಡಿರೋದ್ರಿಂದಾಗಿ ಅವರು ರಸ್ತೆಯಲ್ಲೇ ಕೂತು ಪ್ರತಿಭಟನೆಯನ್ನು ಮಾಡುತ್ತಾ ಇದ್ದಾರೆ ಹಾಗಾಗಿ ಜಮಖಂಡಿ ರಾಯಚೂರು ಬಾಗಲಕೋಟೆ ಸೇರಿದಂತೆ ಉತ್ತರ ಕರ್ನಾಟಕ ಭಾಗದಿಂದ ಸುಮಾರು 80 ಬಸ್ಗಳಲ್ಲಿ ಪ್ರತಿಭಟನಾಕಾರರು ಆಗಮಿಸಿದ್ದಾರೆ ನೂರಾರು ಕ್ರೂಸರ್ ವಾಹನಗಳನ್ನು ಕೂಡ ಪೊಲೀಸರು ತಡೆದಿದ್ದಾರೆ ಇದರಿಂದಾಗಿ ಟ್ರಾಫಿಕ್ ಜಾಮ್ ಆಗಿದೆ ನೀವು ನೋಡ್ತಾ ಇದ್ದೀರಿ ದೃಶ್ಯದಲ್ಲಿ ಟ್ರಾಫಿಕ್ ಜಾಮ್ ಆಗಿರುವಂತದ್ದು ಟೋಲ್ ಗೇಟ್ ಬಳಿಯೇ ಅವರು ಪ್ರತಿಭಟನೆಗೆ ಕೂತಿದ್ದಾರೆ ಅಂತ ಹೇಳಿದ್ರೆ ತುಮಕೂರು ಭಾಗದಿಂದ ಸಾಕಷ್ಟು ಜನ ಬರ್ತಾರೆ ಒಂದಕಡೆ ಚಿತ್ರದುರ್ಗ ಪುಣೆಯ ರಾಷ್ಟ್ರೀಯ ಹೆದ್ದಾರಿ ಇದೆಯಲ್ಲ ಎಕ್ಸ್‌ಪ್ರೆಸ್ ಹೈವೇ ಅದರಿಂದ ಬರುವಂತವರು ಸಾಕಷ್ಟು ಜನ ಇರ್ತಾರೆ ಹಾಗಾಗಿ ಇವರು ಪ್ರತಿಭಟನೆ ಕೂತಿರೋದ್ರಿಂದಾಗಿ ಟ್ರಾಫಿಕ್ ಜಾಮ್ ಉಂಟಾಗಿದೆ ಇದರೊಳಗೆ ಚೆನ್ನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಬೇಡ ಜಂಗಮ ಮೀಸಲಾತಿಗೋಸ್ಕರ ಹೋರಾಟ ನಡೆಯತಾ ಇದೆ ಆ ಹೋರಾಟಗಾರರು ಇವತ್ತು ಬೆಂಗಳೂರು ತಲುಪಬೇಕಾಗಿತ್ತು ಆದರೆ ತುಮಕೂರಿನಲ್ಲಿ ಅವರನ್ನ ಪೊಲೀಸರು ತಡೆದು ನಿಲ್ಲಿಸಿದ್ದಾರೆ ಇದರಿಂದ ಆಗಿರುವಂತ ಪರಿಣಾಮಗಳು ಏನು ಅಂತ ಹೇಳಿ ಜೊತೆಗೆ ಹೋರಾಟಗಾರರು ಏನಂತಾರೆ ಪೊಲೀಸರ ಬಗ್ಗೆ ಕೂಡ ಏನೋ ಬೇಡ ಜಂಗಮ ಚಲೋ ಏನೋ ಒಂದು ಇವತ್ತು ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ನಡೆಯುತ್ತಿರುವಂತ ಒಂದು ಸಮಾವೇಶಕ್ಕೆ ರಾಜ್ಯದ ನಾನಾ ಭಾಗಗಳಿಂದ ಬರ್ತಿರುವಂತ ವಾಹನಗಳನ್ನ ತಡೆಯಬೇಕು ಅಂತ ಈಗಾಗಲೇ ಸರ್ಕಾರಕ್ಕೆ ಸರ್ಕಾರ ಮೌಖಿಕವಾಗಿ ಪೊಲೀಸರಿಗೆ ಆದೇಶವನ್ನ ಮಾಡಿದೆ ಈ ಒಂದು ಆದೇಶದ ಮೇರೆಗೆ ತುಮಕೂರಿನ ಶಿರಗೇಟ್ ಬಳಿ ಇರುವಂತಹ ಕಳ್ಳಂಬೆಳ್ಳ ಟೋಲ್ ಬಳಿ ಸುಮಾರು 20 ಕಿಲೋಮೀಟರ್ ಕೂಡ ವಾಹನಗಳು ಏನು ಟ್ರಾಫಿಕ್ ಜಾಮ್ ಕೂಡ ಆಗಿರ್ತಕ್ಕಂಥದ್ದು ಸುಮಾರು ಬೆಳಗಿನ ಜಾವ 3 ಗಂಟೆಯಿಂದ ಕೂಡ ವಾಹನಗಳನ್ನ ತಡೆದು ಇಲ್ಲಿ ಕೂಡ ಏನು ಹೋಗುವಂತ ಏನು ಸಮಾವೇಶಕ್ಕೆ ಹೋಗುವಂತ ಕಾರ್ಯಕರ್ತರನ್ನ ಕೂಡ ಸೈಡ್ಗೆ ನಿಲ್ಲಿಸುವಂತದ್ದು ಪೊಲೀಸರು ಈ ಒಂದು ಮಧ್ಯದಲ್ಲಿ ಪೊಲೀಸರ ಮಧ್ಯೆ ಮತ್ತೆ ಹೋಗುವಂತ ಬೇಡ ಜಂಗಮ ಕಾರ್ಯಕರ್ತರ ಬಗ್ಗೆ ಸಾಕಷ್ಟು ರೀತಿಯ ಒಂದು ಮಾತಿನ ಚಕಮಕಿ ಕೂಡ ನಡೆದಿರುವಂತದ್ದು ಆದ್ರೆ ಈಗ ಸದ್ಯಕ್ಕೆ ನಾವು ನೋಡೋದಾದ್ರೆ ಸುಮಾರು ಈಗಾಗಲೇ ಖುದ್ದು ರಾಹುಲ್ ಕುಮಾರ್ ಎಸ್ ಪಿ ಆಗಿರ್ತಕ್ಕಂತ ತುಮಕೂರು ಎಸ್ ಪಿ ಅವರೇ ರೋಡ್ಗೆ ಇಳಿದು ಏನು ಸಾರ್ವಜನಿಕರಿಗೆ ಯಾವುದೇ ರೀತಿಯ ಒಂದು ತೊಂದರೆಗಳನ್ನು ಕೂಡ ಆಗಬಾರದು ಹೋಗುವಂತ ವಾಹನಗಳಿಗಾಗ್ಬೋದು ಎಲ್ಲಕ್ಕೂ ಬರುವ ಹೋಗುವಂತ ವಾಹನಗಳಿಗೆ ದಾರಿಯನ್ನ ಮಾಡ್ಕೊಡ್ತಾ ಇರ್ತಕ್ಕಂಥದ್ದು ಸದ್ಯಕ್ಕೆ ಈಗ ಸ್ವಲ್ಪ ಸ್ಥಳ ಮಟ್ಟಿಗೆ ಪರಿಸ್ಥಿತಿ ಕೂಡ ಸ್ವಲ್ಪ ಕ್ಲಿಯರ್ ಮಾಡಲು ಕೂಡ ತುಮಕೂರು ಜಿಲ್ಲಾ ಪೊಲೀಸ್ ಕೂಡ ಮುಂದಾಗಿರ್ತಕ್ಕಂಥದ್ದು ಓಕೆ ಸಂತೋಷ್ ಬೆಂಗಳೂರಿಗೆ ಅವರನ್ನು ಯಾಕೆ ಬಿಡ್ತಾ ಇಲ್ಲ ಅಂತ ಹೇಳಿ ಪ್ರತಿಭಟನೆ ಮಾಡೋದಕ್ಕೆ ಅಂತ ಹೇಳಿ ಬಂದಿದ್ದಾರೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅವರು ತಡೆದು ನಿಲ್ಲಿಸುವಂತ ಉದ್ದೇಶವಾದರೂ ಏನು ಅಂತ ವಾಸುದೇವ್ ಖಂಡಿತವಾಗ್ಲೂ ಕೂಡ ಯಾಕೆ ಅಂತಂದ್ರೆ ಈಗಾಗಲೇ ಕೂಡ ಬೇಡ ಜಂಗಮವನ್ನ ಏನು ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕು ಅನ್ನೋ ಒಂದು ಉದ್ದೇಶವಾಗಿ ಇವತ್ತು ಅವರು ಏನು ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಈ ಒಂದು ಉದ್ದೇಶದಿಂದ ಎಲ್ಲೋ ಒಂದು ರೀತಿಯಾಗಿ ಸರ್ಕಾರಕ್ಕೆ ಕಪ್ಪು ಚುಕ್ಕೆ ಒಂದು ಬರುವಂತ ಕೆಲಸವನ್ನ ಕೂಡ ಏನು ಬೇಡ ಜಂಗಮದ ಕಾರ್ಯಕರ್ತರು ಮಾಡ್ತಾರೆ ಬಂದಿರುವಂತ ಸಮುದಾಯದ ಜನರು ಮಾಡ್ತಾರೆ ಅನ್ನೋ ಉದ್ದೇಶದಿಂದ ಅವರಿಗೆ ಸರ್ಕಾರಕ್ಕೆ ಯಾವುದೇ ರೀತಿಯ ಒಂದು ಕಪ್ಪು ಚುಕ್ಕೆ ಬರಬಾರದು ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಈ ರೀತಿಯ ಒಂದು ಕುತಂತ್ರವನ್ನ ಮಾಡ್ತಿದೆ ಜೊತೆಗೆ ರಾಜಕೀಯವಾಗಿ ಈ ರೀತಿಯ ಒಂದು ಕುತಂತ್ರವನ್ನ ಮಾಡ್ತಿದೆ ಅಂತ ಹೇಳಿ ಬೇಡ ಜಂಗಮ ಏನು ಬಂದಿರುವಂತ ಕಾರ್ಯಕರ್ತರು ಕೂಡ ಆಕ್ರೋಶವನ್ನು ಹೊರ ಹಾಕಿರ್ತಕ್ಕಂಥದ್ದು ಜೊತೆಗೆ ಏನು ರಸ್ತೆಯ ಒಂದು ರಾಷ್ಟ್ರೀಯ ಹೆದ್ದಾರಿ ಏನಿದೆ ಬೆಂಗಳೂರು ಟು ಹುಬ್ಬಳ್ಳಿ ಈ ಒಂದು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕುಳಿತು ಸುಮಾರು ಮಧ್ಯರಾತ್ರಿ 3 ಗಂಟೆಯಿಂದ ಕೂಡ ಪ್ರತಿಭಟನೆಯನ್ನು ಕೂಡ ಮಾಡಿರುವಂತದ್ದು ಈ ಒಂದು ಪ್ರತಿಭಟನೆಯ ಕಾವು ತೀವ್ರ ರೂಪ ಪಡ್ಕೊಂಡ ಕೂಡಲೇ ಏನು ಸ್ಥಳಕ್ಕೆ ರಾಹುಲ್ ಕುಮಾರ್ ಎಸ್ ಪಿ ಅವರು ಭೇಟಿ ಕೊಟ್ಟಿ
ಏನು ಜಿಲ್ಲೆಯ ಸಾಕಷ್ಟು ರೀತಿಯ ಡಿಆರ್ ಪೊಲೀಸ್ ಗಳನ್ನು ಕೂಡ ಬಳಸಿಕೊಂಡು ಬಹುವಂತ ವಾಹನ ಸವಾರರಿಗೆ ಅನುವನ್ನ ಮಾಡಿ ದಾರಿಯನ್ನ ಮಾಡಿಕೊಟ್ಟರುವಂತದ್ದು ಇದರಿಂದ ಸುಮಾರು 3-4 ಗಂಟೆಗಳ ಕಾಲ ವಾಹನ ಸವಾರರಿಗೆ ಐರಾಣಾಗಿ ಕಾಡಿದ್ದಾರೆ ಅಂತಾನೆ ಹೇಳಬಹುದು ವಸುದೇವ್ ಓಕೆ ಥ್ಯಾಂಕ್ ಯು ಸಂತೋಷ್